ನಂಬರ್ ಒನ್ ಟಿವಿ ಕನ್ನಡ ಶೀಘ್ರದಲ್ಲೇ ಟೂರ್ ವಿತ್ ಸುಮನ್, ನಮ್ಮ ಸ್ಥಳಕ್ಕೆ ನಿಮ್ಮ ಸುಮನ್ ಜೊತೆ ಎಂಬ ಹೊಸ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗುತ್ತಿದೆ. ಇದು ಟೂರಿಸ್ಟ್ ಸಪೋರ್ಟ್ ಹಾಗೂ ಐತಿಹಾಸಿಕ ಸ್ಥಳಗಳ ಬಗ್ಗೆ ಸಂಪೂರ್ಣ ಮಾರ್ಗದರ್ಶನ ನೀಡುತ್ತದೆ. ಅಪ್ಡೇಟ್ಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜನರಲ್ ಪೊಲೀಸಿಂಗ್ ಏನೇನು ಮಾಡಬೇಕು ಅಂತ ನಾವು ಆಗಾಗ ಬರ್ತಿರ್ತೀವಿ. ಅದೇ ರೀತಿ ಇವತ್ತು ಕೂಡ ಬಂದಿದ್ದೀವಿ. ಇಂಥ ಬಗೆಹರಿಸುವ ಬಗ್ಗೆ ಕೆಲವು ಮಾಹಿತಿ ಇರ್ತದೆ ನಮಗೆ. ಆ ಮಾಹಿತಿ ನಮ್ಮ ಹತ್ರ ಏನು ಮಾಹಿತಿ ಇರ್ತದೆ, ನಮ್ಮ ಪೊಲೀಸ್ ಅವ್ರ ಹತ್ರ ಏನಿರ್ತದೆ, ಲೋಕಲ್ ಪೊಲೀಸ್ ಹತ್ರ ನಾವು ಶೇರ್ ಮಾಡಿ ಮುಂದಿನ ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ. ಸರ್, ಇಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ಅವರು ಏನೇನು ಆಕ್ಟಿವಿಟೀಸ್ ಮಾಡ್ತಾರೋ ಅವರು ನಮ್ದು ಕೆಲವು ನಮ್ಗೆ ಮಾಹಿತಿ ಕೊಡ್ತಾರ, ನಾವು ಕೆಲವರಿಗೆ ಮಾಹಿತಿ ಕೊಡ್ತೀವಿ. ಸೊ ಒಂದು ಪರಸ್ಪರ ಆಗಿ ನಾವು ಶೇರ್ ಮಾಡಿಕೊಂಡೇ ಮಾಡ್ತಾ ಇದ್ದೀವಿ. ನೀವು ಹೇಳಬೇಕಾದ್ರೆ ನಾವು ಇಂಟ್ರೆಸ್ಟ್ ಇದ್ದೀವಿ, ಅದು ತುಂಬ ಇಂಪಾರ್ಟೆಂಟ್ ಇಂಟ್ರೆಸ್ಟೇಟ್ ಆಗಿದೆ. ಅದಕ್ಕೆ ನಾವು ಅದರ ಬಗ್ಗೆ ಭಾಳ ವಿಶೇಷವಾಗಿ ನಾವು ಇನ್ಫಾರ್ಮೇಷನ್ ಸೆಟಪ್ ಕೊಂಡಿದ್ದೀವಿ. ಕೆಲವು ಇನ್ನೂ ಇನ್ಸ್ಟ್ರಕ್ಷನ್ಸ್ ಕೊಡಲಿಕ್ಕಿದ್ರು ಅದಕ್ಕೋಸ್ಕರ ನಾವು ಮಾಡಿದ್ದೀವಿ. ಫಸ್ಟ್ ಆಗಿ ಇಂಟ್ರೆಸ್ಟ್ ಏನಿದೆ ಅದಕ್ಕೆ ಜಾಸ್ತಿ ನಾವು ಅಲರ್ಟ್ ಇರಬೇಕು. ಬಟ್ ಲಾಕ್ಡೌನ್ ಟೈಮಲ್ಲಿ ನಿಮ್ಗೆ ಗೊತ್ತಿದೆ, ಲಾಕ್ಡೌನ್ ಟೈಮಲ್ಲಿ ಇಂಟ್ರೆಸ್ಟ್ ಏಟು ಬೇರೆ. ನಾವು ಕೋವಿಡ್ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ಇದೇ ಆಗಿದೆ. ಬಟ್ ಈಗ ನಿಧಾನಾಗಿ ಲಾಕ್ಡೌನ್ ಎಲ್ಲ ಲೋಕ ಆಗ್ತಾ ಇದೆ. ನಮ್ಮ ಪೊಲೀಸಿಂಗ್ ರೆಗ್ಯುಲರ್ ಏನು ಪೊಲೀಸಿಂಗ್ ಇದೆ ಅದನ್ನು ಮಾಡಬೇಕು. ಆ ದೃಷ್ಟಿಯಿಂದ ಅದು ಡ್ರಗ್ಸ್ ಇರಲಿ ಅಥವಾ ರೋಡಿಸಮ್ ಇರಲಿ ಅಥವಾ ಯಾವ್ದು ಇರಲಿ ಅದ್ರ ಬಗ್ಗೆ ನಾವು ಫಸ್ಟ್ ಆಗಿ ನಮ್ದು ಏನೇನು ಕೆಲಸ ಇದೆ ನಾವು ಏನೇನಿದೆ ಅದು ನಾವು ಅಂಡರ್ ಇನ್ವೆಸ್ಟಿಗೇಷನ್ ಸುಮಾರಿದೆ. ಅಲ್ಲಿನ ಅಂಡರ್ ಇನ್ವೆಸ್ಟಿಗೇಷನ್ ನಮ್ಮಲ್ಲಿ ಈಗ ಇದೆ. ಸೊ ನಾವು ಡಿಟೇಲ್ ಆಗಿ ಅದನ್ನು ಡಿಸ್ಕಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಿದೆ, ನಿಮ್ಮ ಸಹಯೋಗದಿಂದ ನಮಗೆ ಇವಾಗ ಇನ್ಫಾರ್ಮೇಷನ್ ಸಿಗ್ಬೋದು. ಬಟ್ ನಾವು ನಮ್ಮ ಹತ್ರ ಏನು ಇನ್ಫಾರ್ಮೇಷನ್ ನಾವು ನಿಮಗೆ ಶೇರ್ ಮಾಡಿದರೆ ಖಂಡಿತ ಯಾರಿಗೆ ನಾವು ಹಿಡಿತಾ ಇದ್ದೀವಿ ಅವರು ನಮ್ಗೆ ಎಫೆಕ್ಟ್ ಆಗುತ್ತೆ. ಬಟ್ ಎಸ್, ನಮ್ಮ ಹತ್ರ ಏನೇನು ಮಾಹಿತಿ ಬರ್ತದೆ ಆ ಮಾಹಿತಿ ಆಧಾರದ ಮೇಲೆ ನಾವು ಜಂಟಿಯಾಗಿ ಇಡೀ ರೇಂಜಲ್ಲಿ ನಾವು ಒಂದು ಟೀಮ್ ಫಾರ್ಮ್ ಮಾಡ್ತೀವಿ. ಆ ಟೀಮ್ ಒಂದು ವರ್ಕಿಂಗ್ ಸ್ಟೈಲ್ ಚೇಂಜ್ ಮಾಡಿ ಇಡೀ ರೇಂಜಲ್ಲಿ ಆರು ಜಿಲ್ಲೆ ಇದೆ. ಆರು ಜಿಲ್ಲೆದು ಪ್ರತಿಯೊಂದು ಜಿಲ್ಲೆಗೆ ನಾವು ಇದ್ರ ಬಗ್ಗೆ ಹೋಗಿದ್ದೀವಿ. ಭಾಳ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಂಡಿದ್ದೆ ನಾವು ಇದು ಮಾಡ್ತಾ ಇದೀವಿ. ಮತ್ತೆ ನಮ್ಮ ಏನೇನು ರೇಂಜ್ ಡಿಸ್ಟ್ರಿಕ್ಟ್ ಎಸ್ ಪಿಸ್ ಅವರಿದ್ದಾರೆ ಅವರು ತುಂಬ ಇಂಟ್ರೆಸ್ಟ್ ಅಲ್ಲಿ ಇದು ಮಾಡ್ತಾ ಇದ್ದಾರೆ. ಸೊ ನೋಡೋಣ, ಈಗ ಸಿಟಿ ಪೊಲೀಸ್ ಜೊತೆಗೆ ಕೂಡ ಏನು ಆಕ್ಟಿವಿಟೀಸ್ ಮಾಡಬೇಕು ನಾವು ಮಾಡ್ತೀವಿ. ಸ್ಟ್ರಾಂಗ್ ಆಗಿದೆ ವೀಕ್ ಆಗಿದೆ ಪ್ರಶ್ನೆ ಇಲ್ಲ. ಪೊಲೀಸ್ ಪೊಲೀಸ್ ಇರ್ತದೆ, ನಮ್ಮ ಡ್ಯೂಟಿಯಲ್ಲೇ ನಾವು ಮಾಡ್ತೀವಿ. ಅದರಲ್ಲಿ ಅಪ್ಪಿ ತಪ್ಪಿ ಯಾರು ತಪ್ಪು ಮಾಡಿದರೆ ನಮ್ಮವರು ಅವ್ರ ಮೇಲೆ ಕ್ರಮ ತಗೋದು ಅದಕ್ಕೆ ತಗೊಂಡಿದ್ದೀವಿ. ಈಗ ಇತ್ತೀಚೆಗೆ ಒಂದು ಮರ್ಡರ್ ಆಗಿದೆ, ಅದ್ರ ಬಗ್ಗೆ ಇಮಿಡಿಯೇಟ್ಲಿ ಕ್ರಮ ತಗೊಂಡಿದ್ದಾರೆ ನಮ್ಮವರು, ಅರೆಸ್ಟ್ ಮಾಡಿದ್ದಾರೆ ಅವರು. ಜೊತೆಗೆ ಇನ್ನೊಬ್ಬ ಯಾರು
ಸಿಸ್ ಕಡೆ ಅವರು ಕೂಡ ತಮಾಷೆ ಮಾಡಿದ್ರು, ಅವ್ರಿಗೆ ಕೂಡ ನಾವು ಪಿಕ್ ಮಾಡಿದ್ದೀವಿ, ಅವ್ರ ಸದಸ್ಯರು ಕೂಡ ಪಿಕ್ ಮಾಡಿದ್ದೀವಿ. ಆಮೇಲೆ ಈ ರೌಡಿಸಮ್ ಈಗ ಕಂಟ್ರೋಲ್ ಮಾಡಲಿಕ್ಕೆ ನಮಗೆ ನೂರಾರು ಕಾನೂನು ಪ್ರಕಾರ ನಮ್ಮ ಹತ್ರ ಸಿಸ್ಟಮ್ ಇದೆ, ಆ ಸಿಸ್ಟಮ್ ಪ್ರಕಾರ ನಾವು ಮಾಡ್ತೀವಿ. ಏನೋ ಒಂದು ಸಂಪ್ರದೋಷ ಆಗಿದ್ರೆ ಅದರ ಬಗ್ಗೆ ಸರಿಪಡಿಸ್ತಾರೆ ಎಸ್ ಪಿ ಅವರು, ನಮ್ಮ ಆಫೀಸರ್ಸ್ ಏನೋ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಬಟ್ ರೌಡಿಸಮ್ ಕಂಟ್ರೋಲ್ ಮಾಡಿದ್ದು ಫಸ್ಟ್ ಉದ್ದೇಶ, ಹೇಗೆ ಕಂಟ್ರೋಲ್ ಮಾಡಬೇಕು ಅದನ್ನು ತುಂಬ ಚೆನ್ನಾಗಿ ಗೊತ್ತು. ಸೊ ದಯವಿಟ್ಟು ನೀವು ಅದು ಪಬ್ಲಿಕ್ ಅಲ್ಲಿ ಅಥವಾ ನಿಮ್ಮಲ್ಲಿ ಅದು ಭಾವನೆ ಇರುವುದು ಪೊಲೀಸ್ ಬೇಕಾಗಿತ್ತು, ಪೊಲೀಸ್ ಅವರಿಗೆ ಅದಕ್ಕೆ ಪ್ರಶ್ನೆ ಬರೋದಿಲ್ಲ. ಯಾಕೆಂದರೆ ಒಂದು ಎಷ್ಟು ಕಡೆ ಸೆಟಪ್ ಇದೆ, ಡಿಸ್ಟ್ರಿಕ್ಟ್ ಎಸ್ ಪಿ ಅವರು ಇರ್ತಾರೆ, ಅವರ ಸುಮಾರು ಆಫೀಸರ್ಸ್ ಇರ್ತಾರೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ವೆಪನ್ ಇದೆ, ಸ್ಟೇಷನ್ಸ್ ಇದೆ, ಮತ್ತು ದಿನನಿತ್ಯ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಕೇಸಸ್ಗೆ. ಕೆಲವು ಟೈಮ್ ಕೂಡ ದೇಶದಲ್ಲಿ ಅಥವಾ ಏನಾದರೂ ಈ ರೌಡಿಸಮ್ ಮಾಡ್ತಾರೆ, ಬಟ್ ಅವರು ಎರಡು ಮೂರು ತಾಸಿಗೆ ಅಷ್ಟೇ, ಆಮೇಲೆ ಅವ್ರಿಗೆ ಗೊತ್ತಾಗ್ಬಿಟ್ಟು ಪೊಲೀಸ್ ಹೋಗಿದ್ದೀವಿ. ಸೊ ನಾವು ಪೊಲೀಸ್ ಆಮ ಒಂದು ಸಿಟಿಸನ್ಸ್ ಏನು ಕಾಮನ್ ಮ್ಯಾನ್ ಇದೆ ಅವ್ರಿಗೆ ರಕ್ಷಣೆಗೋಸ್ಕರ ಇದೆ, ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು, ಕ್ರೈಮ್ ಕಂಟ್ರೋಲ್ ಮಾಡಬೇಕು, ಅದು ನಮ್ಮ ಉದ್ದೇಶ. ಪರ್ಸೆಂಟೇಜ್ 9% ಕೆಲವರು ರೌಡಿಸಮ್ ಅಂತ ಮಾಡ್ತಾರೆ, ಅವ್ರಿಗೆ ನಾವು ಕಾನೂನು ಪ್ರಕಾರ ಕಾಂಟ್ಯಾಕ್ಟ್ ಇರಲಿ ಅಥವಾ ಬೇರೆ ಏನಿದ್ರೆ ಪ್ರಿವೆಂಟಿವ್ ಸೆಕ್ಷನ್ ಇರಲಿ ಅಥವಾ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ನಾವು ಮಾಡ್ತೇವೆ. ಓಕೆ, ಸೊ ನಾವು ನಂದು ಒಂದು ರಿಕ್ವೆಸ್ಟ್ ಇದೆ, ನಿಮ್ಮ ಹತ್ರ ಏನಾದರೂ ಆದರೂ ಮಾಹಿತಿ ಇದ್ದರೆ ಖಂಡಿತ ನೀವು ನಮ್ಮ ಎಸ್ ಪಿ ಅವರ ಮನೆಯೊಂದಿಗೆ ಶೇರ್ ಮಾಡಿ, ಆ್ಯಂಡ್ ವಿ ವಿಲ್ ನಾಟ್ ಲೆಟ್ ಯು ಡೌನ್. ನಮ್ಮದು ಫಸ್ಟ್ ಇದೆ ಪ್ರೊಟೆಕ್ಷನ್ ಆಫ್ ದಿ ಸಿಟಿಜನ್ಸ್. ಈಗ ಯಾರು ಕಾನೂನಿಗೆ ಕೈ ತಗೊಂಡ್ರೆ ನಾವು ಬಿಡೋದಿಲ್ಲ, ಅವರು ಇದು ಸ್ಪಷ್ಟವಾಗಿದೆ. ಈಗ ನಾವು ಮಾತ್ರ ಇಲ್ಲ, ನಮ್ಮ ಆಫೀಸರ್ಸ್ಗೆ ಸ್ಪಷ್ಟ ಸೂಚನೆ ಇದೆ, ಅದರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದರೆ ನಾವು ಫಸ್ಟ್ ವಾರ್ನಿಂಗ್ ಮಾಡ್ತೀವಿ, ನಮ್ಮವ್ರಿಗೆ ಕೂಡ ತಪ್ಪು ಮಾಡಿದ್ರು ಅವ್ರ ಮೇಲೆ ಕ್ರಮ ತಗೋತೀವಿ. ಬಟ್ ಅದಕ್ಕಿಂತ ಜಾಸ್ತಿ ರೌಡಿಸಮ್ ಇದೆ ಫಸ್ಟ್ ಕಂಟ್ರೋಲ್, ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್. ಸೊ ಪ್ಲೀಸ್ ಡೋಂಟ್ ಬಿ ಅಂಡರ್ ಇಂಪ್ರೆಷನ್ ದಟ್ ಡಿಪಾರ್ಟ್ಮೆಂಟ್ ಈಸ್ ನಾಟ್ ಡೂಯಿಂಗ್ ಇಟ್, ವಿ ಆರ್ ವೆರಿ ಸ್ಟ್ರಿಕ್ಟ್ ಅವರ್. ರೀಸನ್ಸ್ ಅದು ಅದಿದ್ರೆ ಕ್ರೈಮ್ ಜಾಸ್ತಿ ಮಾಡೋದು ಮತ್ತೆ ನಮ್ಮ ಕೈಗೆ ಸಿಕ್ಕಿಸ್ತಾರೆ, ನಾವು ಕ್ರೈಮ್ ಮಾಡ್ಲಿಕ್ಕೆ ಬಿಡಬಾರ್ದು ಅಷ್ಟೇ. ರೆಡಿ ಸರ್, ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಲಾಕ್ಡೌನ್ ಆದ್ಮೇಲೆ, ಸ್ವಲ್ಪ ಈ ಜಾಬ್ ಸಮಸ್ಯೆ ಆಗಿದೆ ಎಲ್ಲ ಆಗಿದೆ, ಬಟ್ ದಟ್ ಡಸಂಟ್ ಮೀನ್ ದಟ್ ದೇ ಕ್ಯಾನ್ ಟೇಕ್ ರೌಡಿಸಮ್. ಬಟ್ ಇದು ಬಿಗಿನಿಂಗ್ ಅನ್ನೋ ಕಾರಣಕ್ಕೆ ಈಗಲೇ ಒಂದು ಸೀರಿಯಸ್ ವಾರ್ನಿಂಗ್ ಆದ್ರೆ ನಾವು ಕಡೆ ಮಾಡಿದೀವಿ, ಮಾತಿಲ್ಲ ನಾವು ಬೇರೆ ರೀತಿಯಿಂದ ಮಾಡಿದೀವಿ ಕೂಡ, ನಾವು ನಮ್ಮ ಆಫೀಸರ್ಸ್ಗೆ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ, ಏನೇನು ಕಾನೂನು ಪತ್ರಗಳನ್ನು ಮಾಡಿ ಮತ್ತೆ ಅದಕ್ಕೆ ಸೂಕ್ಷ್ಮವಾಗಿ ರೌಡಿಸಮ್ ಬಗ್ಗೆ ನೋ ಕಾಂಪ್ರೈಸ್.